ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಅರ್ಜುನ ತನ್ನ ವಿಷಾದಯುಕ್ತ ಸ್ಥಿತಿಯನ್ನು ವರ್ಣಿಸಿ ಈಗ ತನ್ನ ವಿಚಾರಕ್ಕೆ ಅನುಸಾರವಾಗಿ ಯುದ್ಧ ಮಾಡುವುದು ಅನುಚಿತ ಎಂಬುದನ್ನು ಹೇಳ್ತಾ ಹೋಗ್ತಾನೆ. ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ 31ನೇ ಶ್ಲೋಕ. ನಾಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಾಕಾಂಕ್ಷೇ ವಿಜಯಂ ಕೃಷ್ಣ ನಾಚ ರಾಜ್ಯಂ ಸುಖಾನಿಚ. ಈ ಶ್ಲೋಕದ ಅರ್ಥ, ಹೇ ಕೃಷ್ಣ, ಯುದ್ಧದಲ್ಲಿ ಸ್ವಜನರನ್ನು ಕೊಲ್ಲುವುದರಿಂದ ಯಾವ ಶ್ರೇಯಸ್ಸು ಆಗುವಂತೆ ಕಾಣಲಾರೆ. ಆ ನಂತರದ ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ ಅಂತಾನೆ ಅರ್ಜುನ. ಈ ಶ್ಲೋಕದ ಭಾವಾರ್ಥ, ಇಲ್ಲಿ ಅರ್ಜುನನ ಬುದ್ಧಿ ಕದಡಿ ಹೋಗಿದೆ ಎಂಬುದಕ್ಕೆ ಅವನಾಡುವ ಮಾತುಗಳೇ ಸಾಕ್ಷಿ. ಯುದ್ಧದಲ್ಲಿ ನಮ್ಮ ಬಂಧುಗಳನ್ನು ಕೊಲ್ಲುವುದರಿಂದ ಯಾವ ಪ್ರಕಾರದಿಂದಲೂ ಹಿತವಾಗುವ ಸಂಭವವಿಲ್ಲ. ಆತ್ಮೀಯ ಸ್ವಜನರನ್ನು ಕೊಲ್ಲುವುದರಿಂದ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಉಂಟಾಗುತ್ತೆ, ಅವರ ಅಭಾವದಲ್ಲಿ ಜೀವನವು ದುಃಖಮಯ ಆಗುತ್ತೆ, ಮತ್ತು ಅವರನ್ನು ಕೊಲ್ಲುವುದರಿಂದ ಮಹಾಪಾಪ ಉಂಟಾಗುತ್ತೆ, ಇದರಿಂದ ಲೋಕಕ್ಕೆ ಹಿತವಾಗಲಾರದು ಕೃಷ್ಣ ಎಂಬುದನ್ನು ಅರ್ಜುನ ಹೇಳ್ತಾನೆ. ಅಂದರೆ ಸ್ವಾಹಿತ ಇರುವುದು ಶ್ರೀಕೃಷ್ಣನಲ್ಲಿ ಎನ್ನುವುದನ್ನು ಅರಿಯದೆ ಬುದ್ಧಾತ್ಮರು ದೇಹ ಸಂಬಂಧಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂತಹ ಸನ್ನಿವೇಶಗಳಿಂದ ಸುಖವನ್ನು ನಿರೀಕ್ಷಿಸಿರುತ್ತಾರೆ. ಬದುಕನ್ನು ಕುರಿತು ಇಂತಹ ಕುರುಡು ಕಲ್ಪನೆಗಳಲ್ಲಿ ಪ್ರಾಪಂಚಿಕ ಸುಖದ ಕಾರಣಗಳನ್ನು ಮರೆತು ಬಿಡ್ತಾರೆ. ಇಲ್ಲಿ ಬಂಧು ಎಂಬ ಕಲ್ಪನೆಯಲ್ಲಿ ಅರ್ಜುನ ಕ್ಷತ್ರಿಯ ಧರ್ಮವನ್ನು ಮರೆತಿದ್ದ. ಯಾವಾಗಲೂ ಯುದ್ಧದಲ್ಲಿ ರಣೋತ್ಸಾಹದಿಂದ ಮುನ್ನುಗ್ಗುತ್ತಿದ್ದ ಅರ್ಜುನ ಇಂದು ತನ್ನ ಬಂಧುಗಳನ್ನು ಕೊಲ್ಲುವುದಿರಲಿ, ಶತ್ರುಗಳನ್ನು ಕೊಲ್ಲಲು ಸಹ ಸಿದ್ಧನಾಗಿಲ್ಲ. ಹೇಗೆ ಅಂದರೆ, ಹೊಟ್ಟೆ ತುಂಬಿದವನಿಗೆ ಅಡಿಗೆ ಮಾಡಲು ಹೇಗೆ ಇಷ್ಟ ಇರೋದಿಲ್ವೋ, ಹಾಗೆ ಅರ್ಜುನ ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸುಖವಿಲ್ಲ ಎಂಬ ಯೋಚನೆಯನ್ನು ಮಾಡ್ತಾನೆ. ಅವನು ಕಾಡಿಗೆ ಹೋಗಿ ನಿರಾಶೆಯಲ್ಲಿ ಏಕಾಂತದಲ್ಲಿ ಬದುಕಲು ನಿರ್ಧಾರ ಮಾಡ್ತಾನೆ. ಆದರೆ ಅರ್ಜುನ ಕ್ಷತ್ರಿಯನಾದವನು ಬೇರೆಯ ವೃತ್ತಿಯನ್ನು ಅನುಸರಿಸಲು ಸಾಧ್ಯವಿರಲಿಲ್ಲ. ಅವನಿಗಿರುವುದು ಒಂದೇ ಮಾರ್ಗ, ಬಂಧುಗಳೊಡನೆ ಯುದ್ಧ ಮಾಡುವುದು, ರಾಜ್ಯವನ್ನು ಮರಳಿ ಪಡೆಯೋದು. ಆದರೆ ಯುದ್ಧ ಮಾಡಲು ಅರ್ಜುನನಿಗೆ ಇಷ್ಟ ಇರೋದಿಲ್ಲ. ಆದ್ದರಿಂದ ಅರ್ಜುನನು ತಾನು ಹತಾಶನಾಗಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ವಾಸಿಸಲು ಯೋಗ್ಯ ಅಂತ ಭಾವಿಸ್ತಾನೆ. ಸ್ವಜನರನ್ನು ಕೊಲ್ಲುವುದರಿಂದ ಯಾವ ಪ್ರಕಾರದಲ್ಲಿಯೂ ಕೂಡ ಹಿತವಾಗುವ ಸಂಭವವಿಲ್ಲ ಎಂದು ಅರ್ಜುನ ಮತ್ತೆ ಅದನ್ನು ಪುಷ್ಟೀಕರಿಸುವಂತೆ ಹೇಳ್ತಾನೆ. ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ನಮಸ್ಕಾರ. ಹರೇ ಕೃಷ್ಣ.